ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇವರಿಬ್ಬರ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ವಿವಾಹ ವಿಚ್ಛೇದನಕ್ಕೆ ಅಫಿಷಿಯಲ್ ಆಗಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕ್ಯೂಟ್ ಜೋಡಿ ಎನಿಸಿಕೊಂಡಿರುವ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ವಿಚ್ಛೇದನ ಪಡೆದುಕೊಳ್ಳುತ್ತಿರುವುದು ತುಂಬಾ ಜನಕ್ಕೆ ಶಾಕಿಂಗ್ ಅನ್ನಿಸ್ತಾ ಇದೆ ವೃತ್ತಿ ಜೀವನದ ಒಳಿತಿನ ದೃಷ್ಟಿಯಿಂದ ಡಿವೋರ್ಸ್ ಪಡೆಯಲು ನಿರ್ಧರಿಸಿದ್ದೀವಿ ಅಂತ ಕೋರ್ಟ್ ಮುಂದೆ ಹೇಳಿದ್ದಾರೆ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಸಂಸಾರದಲ್ಲಿ ವಿಚ್ಛೇದನ ಪಡೆಯುವಷ್ಟರ ಮಟ್ಟಿಗೆ ಬಿರುಕು ಮೂಡಿದೆ ಇವರಿಬ್ಬರು ಅಧಿಕೃತವಾಗಿ ಡಿವೋರ್ಸ್ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಈ ಸಂಬಂಧ ಕೋರ್ಟ್ಗೆ ಬಂದು ಜಡ್ಜ್ ಮುಂದೆ ಹಾಜರಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಪರಿಚಯ ಪರಿಚಯಾಗಿದ್ರು ಶೋನಲ್ಲಿದ್ದಂಥ ಸಂದರ್ಭದಲ್ಲಿ ಇವರಿಬ್ಬರು ಅಣ್ಣ ತಂಗಿಯ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರು ಅದಾದ ನಂತರ ಇವರಿಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಆ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ನಿವೇದಿತಾಗೆ ಚಂದನ್ ಶೆಟ್ಟಿ ಪ್ರಪೋಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಇದು ಕೆಲ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಬಳಿಕ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ವಿನ್ನರ್ ಆದರೆ ನಿವೇದಿತಾ ಗೌಡ ಮೂರನೇ ರನ್ನರ್ಅಪ್ ಆಗಿದೆ ಆ ಶೋನಿಂದ ಇವರಿಬ್ಬರ ಖ್ಯಾತಿ ಹೆಚ್ಚಿತ್ತು ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂಥದ್ದನ್ನು ಕೂಡ ನೋಡಬಹುದು ಇತ್ತೀಚೆಗಷ್ಟೇ ಅವರು ಚಂದನ್ ಬಗ್ಗೆ ಕೂಡ ಕೆಲ ಪೋಸ್ಟ್ ಗಳನ್ನ ಹಾಕಿರುವಂತಹದ್ದು ಮೈ ಡಿಯರ್ ಹಸ್ಬೆಂಡ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರುವಂತದ್ದು ಎಲ್ಲವೂ ಇದ್ದೇ ಇದೆ ಇದನ್ನು ನೋಡಿದವ್ರು ಯಾರೇ ಆದರೂ ಕೂಡ ಈ ಡಿವೋರ್ಸ್ ಸುದ್ದಿ ಸುಳ್ಳು ಅಂತ ಹೇಳ್ತಾರೆ ಆದ್ರೆ ಶಾಂತಿನಗರ ಫ್ಯಾಮಿಲಿ ಕೋರ್ಟ್ ನಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಕೋರ್ಟ್ ಅವರಿಬ್ಬರಿಗೂ ಕೂಡ ಮತ್ತೊಂದು ಡೇಟ್ ಅನ್ನ ಕೊಟ್ಟಿದ್ದು ಆ ಡೇಟ್ ನಲ್ಲಿ ಅವರಿಬ್ರು ಹಾಜರಾದ್ರೆ ಅವತ್ತಿಗೆ ಅಫಿಷಿಯಲ್ ಆಗಿ ಡಿವೋರ್ಸ್ ಆಗತ್ತೆ ಆದರೆ ಕೆಲ ಆಪ್ತರು ಹೇಳೋ ಪ್ರಕಾರ ಇವರಿಬ್ಬರ ನಡುವೆ ಕೆಲ ದಿನಗಳಿಂದನೇ ಬಿರುಕಿತ್ತು ಮತ್ತು ಇವರಿಬ್ಬರು ಸ್ನೇಹಪೂರ್ವಕವಾಗಿ ಬೇರೆ ಆಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು ನಿವೇದಿತ ಫಾರಿನ್ ಹೋಗಿ ಅಲ್ಲಿ ತಮ್ಮ ಎಜುಕೇಷನ್ ಅನ್ನು ಮುಂದುವರಿಸುವಂತಹ ಮತ್ತು ಕೆಲ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಹಾಗೆ ಚಂದನ್ ಶೆಟ್ಟಿ ಕೂಡ ತಮ್ಮ ಲೈಫಲ್ಲಿ ಸೆಟ್ಲ್ ಆಗುವಂತಹ ಒಂದು ಯೋಚನೆಗಳನ್ನು ಮಾಡಿದ್ದಾರೆ ಅದೇ ಕಾರಣಕ್ಕಾಗಿ ಇಬ್ಬರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ಫುಲ್ ಆಗಿ ಈ ಒಂದು ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲವರು ಇವರಿಬ್ಬರ ನಡುವೆ ಡಿವೋರ್ಸ್ಗೆ ಕಾರಣ ಆಗಿತ್ತು ಬೇರೆ ಯಾರೋ ಮೂರನೆಯವರ ಎಂಟ್ರಿಯಿಂದ ಇವರಿಬ್ಬರ ಸಂಸಾರದಲ್ಲಿ ಬಿರು ಬೀಳ್ತು ಈ ರೀತಿಯಾದಂಥ ಕೆಲವು ವಿಚಾರಗಳು ಕೂಡ ಹರಿದಾಡ್ತಾ ಇದೆ ಆದರೆ ಇದರ ಬಗ್ಗೆ ಚಂದನ್ ಶೆಟ್ಟಿ ಆಗಲಿ ನಿವೇದಿತಾ ಗೌಡ ಆಗಲಿ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿಲ್ಲ ಆದರೆ ಇವರಿಬ್ಬರು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಕೈ ಕೈ ಹಿಡ್ಕೊಂಡು ಹೀಗೆ ಜೊತೆಯಾಗಿ ಬಂದು ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂಥದ್ದು ಬಹುಶಃ ಇವರೇ ಮೊದಲಿರಬಹುದು ಇದೀಗ ಡಿವೋರ್ಸ್ ಅನ್ನು ಪಡೆದು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವಂಥ ಒಂದು ನಿರ್ಧಾರವನ್ನು ಇವರಿಬ್ಬರು ಮಾಡಿದ್ದಾರೆ